ಹಲೋ ಗಾಯ್ಸ್, ವೆಲ್ಕಮ್ ಟು ದ ಕೋಡಿಂಗ್ ಕ್ಲಾಸ್. ದಿಸ್ ಕ್ಲಾಸ್ ನಂಬರ್ 19. ಇವತ್ತಿನ ಕ್ಲಾಸ್ ನಲ್ಲಿ ನಾನು ಬಿಟ್ ವೈಸ್ ನಾಟ್ ಆಪರೇಟರ್ ನ ಹೇಳ್ಕೊಡ್ತೀನಿ. ಸೊ ಬಿಟ್ ವೈಸ್ ನಾಟ್ ಆಪರೇಟರ್ ನ ಒನ್ಸ್ ಕಾಂಪ್ಲಿಮೆಂಟ್ ಅಂತ ಕೂಡ ಕರೀತಾರೆ, ಅಥವಾ ಫಾರ್ಮಲ್ ಆಗಿ ಹೇಳ್ಬೇಕಂದ್ರೆ ಬಿಟ್ ವೈಸ್ ನಾಟ್ ಆಪರೇಟರ್. ನೀವು ಲಾಸ್ಟ್ ಕ್ಲಾಸ್ ನ ನೋಡಿರ್ಲೇಬೇಕು, ಕ್ಲಾಸ್ ನಂಬರ್ 18 ಅಲ್ಲಿ ನಾನು ಬಿಟ್ ವೈಸ್ ಆಪರೇಟರ್ಸ್ ನ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ ಹಾಗೂ ಹಲವಾರು ಆಪರೇಟರ್ಸ್ ನ ಹೇಳ್ಕೊಟ್ಟಿದ್ದೆ. ಅದರಲ್ಲಿ ಒಂದು ಆಪರೇಟರ್ ಮಾತ್ರ ಉಳ್ಕೊಂಡಿತ್ತು, ರೈಟ್? ಸೊ ಇಲ್ಲಿದೆ ನೋಡಿ, ಬಿಟ್ ವೈಸ್ ಆಂಡ್, ಬಿಟ್ ವೈಸ್ ಆರ್, ಬಿಟ್ ವೈಸ್ ಎಕ್ಸ್ ಆರ್, ಲೆಫ್ಟ್ ಶಿಫ್ಟ್ ಮತ್ತು ರೈಟ್ ಶಿಫ್ಟ್ ನಾನು ಹೇಳ್ಕೊಟ್ಟಿದ್ದೆ. ಬಿಟ್ ವೈಸ್ ನಾಟ್ ಮಾತ್ರ ನಾನು ಉಳಿಸಿದ್ದೆ. ಸೊ ಇದನ್ನ ನಾನು ಇವತ್ತಿನ ಕ್ಲಾಸ್ ನಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ಎಂಡ್ ವರ್ಗೂ ನೋಡ್ತಾ ಇರಿ, ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಾನು ಮುಂದೆ ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಸೊ ನೀವು ಯಾವುದೇ ವಿಡಿಯೋ ಮಿಸ್ ಆಗೋದಿಲ್ಲ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತೆ ಅದರ ಅವಶ್ಯಕತೆ ಇಲ್ಲ. ಸೊ ನಿಮ್ಗೆ ಆಲ್ರೆಡಿ ಹೇಳಿದೀನಿ ನಾನು, ಬಿಟ್ ವೈಸ್ ನಾಟ್ ಆಪರೇಟರ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಇನ್ಪುಟ್ 1 ಇದ್ರೆ ಔಟ್ಪುಟ್ 0 ಆಗುತ್ತೆ, ಇನ್ಪುಟ್ 0 ಇದ್ರೆ ಔಟ್ಪುಟ್ 1 ಆಗುತ್ತೆ. ಅಂದ್ರೆ ಇದು ಬಿಟ್ಸ್ ನ ಫ್ಲಿಪ್ ಮಾಡುತ್ತೆ. ಅರ್ಥ ಆಯ್ತಲ್ಲ? ನೀವು ಏನ್ ಬಿಟ್ಸ್ ಕೊಡ್ತೀರಾ ಆ ಬಿಟ್ಸ್ ನ ಇದು ರಿವರ್ಸ್ ಮಾಡುತ್ತೆ. ಸೊ ಇದನ್ನ ನಾವು ಒನ್ಸ್ ಕಾಂಪ್ಲಿಮೆಂಟ್ ಅಂತ ಕೂಡ ಕರಿತೀವಿ. ಒನ್ಸ್ ಕಾಂಪ್ಲಿಮೆಂಟ್ ಅಂದ್ರೆ ಬಿಟ್ಸ್ ಏನಿರುತ್ತೆ ಅದನ್ನ ಆಪೋಸಿಟ್ ಬಿಟ್ ಗೆ ಕನ್ವರ್ಟ್ ಮಾಡೋದು, ರೈಟ್? ಸೇ ಫಾರ್ ಎಕ್ಸಾಂಪಲ್, 10 ನ ನಾವು ಬಿಟ್ ವೈಸ್ ನಾಟ್ ಆಪರೇಷನ್ ಮಾಡೋಣ 10 ಮೇಲೆ. ಸೊ ಹೇಗೆ ಇದನ್ನ ಯೂಸ್ ಮಾಡಬೇಕು ನೋಡಿ. ಈ ಸಿಂಬಲ್ ಟಿಲ್ಡಲ್ ಸಿಂಬಲ್ ಹಾಕಿ ನೀವು 10 ಅಂತ ಬರೆದ್ರೆ ಸಾಕು, ಇದರ ಅರ್ಥ ಬಿಟ್ ವೈಸ್ ನಾಟ್ ಆಪರೇಷನ್ 10 ಮೇಲೆ ಅಪ್ಲೈ ಆಗ್ತಿದೆ. ಇನ್ನೊಂದು ನೀವು ಗಮನಿಸಿದಿರಾ, ನಾವು ಬಿಟ್ ವೈಸ್ ಆಪರೇಟರ್ ನಲ್ಲಿ ಆಂಡ್ ಹೇಳ್ಕೊಟ್ಟೆ, ಆರ್ ಹೇಳ್ಕೊಟ್ಟೆ, ಎಕ್ಸ್ ಆರ್ ಹೇಳ್ಕೊಟ್ಟೆ, ಲೆಫ್ಟ್ ಶಿಫ್ಟ್ ರೈಟ್ ಶಿಫ್ಟ್ ಹೇಳ್ಕೊಟ್ಟೆ, ಎಲ್ಲಾ ಆಪರೇಟರ್ಗಳು ಎರಡೆರಡು ಆಪರ್ಯಾಂಡ್ ನ ಯೂಸ್ ಮಾಡ್ತಾ ಇದೆ ಅಲ್ವಾ? ಸೊ ನನ್ನ ಕ್ಲಾಸ್ ನಂಬರ್ 18 ಅಲ್ಲಿ ಅದನ್ನೆಲ್ಲ ನಾನು ಹೇಳ್ಕೊಟ್ಟಿದ್ದೀನಿ, ಎರಡೆರಡು ಆಪರ್ಯಾಂಡ್ ನ ಮೇಲೆ ಅದು ಕೆಲಸ ಮಾಡುತ್ತೆ. ಬಟ್ ಈ ಆಪರೇಟರ್ ಮಾತ್ರ ಒಂದೇ ಆಪರ್ಯಾಂಡ್ ನ ತಗೊಳ್ಳುತ್ತೆ, ಅದು ಯಾವುದು? 10. ಸೊ ಜಸ್ಟ್ ಒಂದು ಆಪರ್ಯಾಂಡ್ ಕೊಟ್ರೆ ಸಾಕು ಈ ಒಂದು ಆಪರೇಟರ್ಗೆ. ಆದ್ರಿಂದ ಇದನ್ನು ಯೂನರಿ ಆಪರೇಟರ್ ಅಂತ ಕೂಡ ನೀವು ಕರಿಬಹುದು, ರೈಟ್? ಉಳಿದ ಬಿಟ್ ವೈಸ್ ಆಪರೇಟರ್ಗಳು ಎಲ್ಲಾನು ಬೈನರಿ ಆಪರೇಟರ್ಗಳು, ಇದು ಮಾತ್ರ ಯೂನರಿ ಆಪರೇಟರ್. ಸೊ ನೋಡಿ, ನಾನು ತುಂಬಾ ವರ್ಡ್ಸ್ ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ಇದನ್ನೆಲ್ಲ ನಾನು ಲಾಸ್ಟ್ ಕ್ಲಾಸ್ ಗಳಲ್ಲಿ ಹೇಳ್ಕೊಟ್ಟಿದ್ದೆ. ಯೂನರಿ ಆಪರೇಟರ್ ಅಂದ್ರೇನು, ಬೈನರಿ ಆಪರೇಟರ್ ಅಂದ್ರೇನು, ಆ ವಿಡಿಯೋಗಳು ನೀವು ಮಿಸ್ ಆಗಿದ್ರೆ ನಾನು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಹಳೆ ಎಲ್ಲಾ ವಿಡಿಯೋಗಳ ಲಿಂಕ್ ಪೇಸ್ಟ್ ಮಾಡಿದೀನಿ, ನೀವು ಹೋಗಿ ನೋಡಿ. ಇಲ್ಲ ಅಂದ್ರೆ ನಿಮ್ಗೆ ಇನ್ನೊಂದ್ ಒಂದ್ ಕ್ಲಾಸ್ಗೂ ಮತ್ತೊಂದ್ ಕ್ಲಾಸ್ಗೂ ಲಿಂಕ್ ಸಿಗೋದಿಲ್ಲ, ರೈಟ್? ಸೊ 10 ನ ಫಸ್ಟ್ ಬೈನರಿ ಮಾಡ್ಕೊಂಡ್ ಬಿಡೋಣ, ರೈಟ್? ಇದು 10 ನ ಬೈನರಿ, 32 ಬಿಟ್ಸ್ ಅಲ್ಲಿ ಬರ್ದಿದ್ದೀನಿ. ಸೊ ಯಾಕೆ ನಾನು 32 ಬಿಟ್ಸ್ ಅಲ್ಲಿ 10 ನ ಬೈನರಿ ಬರ್ದಿದ್ದೀನಿ ಅಂದ್ರೆ, ನಾನು ಯೂಸ್ ಮಾಡ್ತಾ ಇರೋದು ಡೇವ್ ಸಿ ಪ್ಲಸ್ ಪ್ಲಸ್. ಸೊ ಡೇವ್ ಸಿ ಪ್ಲಸ್ ಪ್ಲಸ್ ನಲ್ಲಿ ಒಂದು ಇಂಟೀಜರ್ಗೆ 4 ಬೈಟ್ಸ್ ಮೆಮೊರಿ ಬೇಕು. ಆದ್ರಿಂದ ನೀವು ಟರ್ಬೋಸಿ ಅಲ್ಲಿ ಯೂಸ್ ಮಾಡ್ತಿದ್ರೆ 32 ಬಿಟ್ಸ್ ಅವಶ್ಯಕತೆ ಇರಲ್ಲ, ಇಷ್ಟನ್ನ ನೀವು ಇಗ್ನೋರ್ ಮಾಡಬಹುದು. ಕೇವಲ 16 ಬಿಟ್ಸ್ ಮಾತ್ರನೇ ಕನ್ಸ್ಯೂಮ್ ಆಗುತ್ತೆ ಒಂದು ಇಂಟಿದರೆ, ಅಂದ್ರೆ 2 ಬೈಟ್ಸ್ ತಗೊಳ್ಳುತ್ತೆ. ನೀವೇನಾದ್ರೂ ಕೋಡ್ ಬ್ಲಾಕ್ಸ್ ಅಥವಾ ಡೇವ್ ಸಿ ಪ್ಲಸ್ ಪ್ಲಸ್ ಇತರ ವಿಂಡೋಸ್ ಅಲ್ಲಿ ವರ್ಕ್ ಮಾಡಿದ್ರೆ 4 ಬೈಟ್ಸ್ ಬೇಕು. ಸೊ ನಾನು ಅದನ್ನ ಮೈಂಡ್ ಅಲ್ಲಿ ಇಟ್ಟುಕೊಂಡು 32 ಬಿಟ್ಸ್ ಅಲ್ಲಿ ಈ 10 ನ ಬರೆದಿದ್ದೀನಿ. ಗೊತ್ತಾಯ್ತಲ್ಲ? ಇದರ ಪ್ಲೇಸ್ ವ್ಯಾಲ್ಯೂ 8, ಇದರ ಪ್ಲೇಸ್ ವ್ಯಾಲ್ಯೂ 2. ಸೊ ಟೋಟಲ್ ಎಷ್ಟಾಯ್ತು? 10. ಈಗ ನಾವು ಇದಕ್ಕೆ ನಾಟ್ ಆಪರೇಷನ್ ಅಪ್ಲೈ ಮಾಡೋಣ, ರೈಟ್? ಸೊ ನಾಟ್ ಆಪರೇಷನ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಎಲ್ಲಾ ಬಿಟ್ಗಳು ಫ್ಲಿಪ್ ಆಗುತ್ತೆ. 0 ಇದ್ದಿದ್ದು 1 ಆಗುತ್ತೆ, 1 ಇದ್ದಿದ್ದು 0 ಆಗುತ್ತೆ. ಸೊ ರಿಸಲ್ಟ್ ಏನ್ ಬರುತ್ತೆ? ಇದು ರಿಸಲ್ಟ್ ಆಗಿ ಬರುತ್ತೆ, ರೈಟ್? ಸೊ ನೋಡಿ, 0 ಇದ್ದಿದ್ದು 1 ಆಯ್ತು, 1 0 ಆಯ್ತು, 0 1 ಆಯ್ತು, 1 0 ಆಯ್ತು, ಎಲ್ಲ ಜೀರೋಗಳು 1 ಆಯ್ತು ಅಲ್ವಾ? ಸೊ ಇದು ಇದರ ರಿಸಲ್ಟ್. ಹಾಗಿದ್ರೆ ಇದು ಬೈನರಿನಲ್ಲಿದೆ, ಸೊ ಡೆಸಿಮಲ್ ನಲ್ಲಿ ಇದರ ವ್ಯಾಲ್ಯೂ ಎಷ್ಟು? ನೀವೇನ್ ಮಾಡ್ತೀರಾ, ಇದರ ಪ್ಲೇಸ್ ವ್ಯಾಲ್ಯೂ ಹಾಕೊಳ್ತಾ ಹೋಗ್ತೀರಾ ಅಲ್ವಾ? ಇದು 1, ಇದು 2, ಇದು 4 ಅಲ್ವಾ, ಇದು 8 ಆದ್ಮೇಲೆ ಇದು 16. ಸೊ ಈ ರೀತಿ ಪ್ಲೇಸ್ ವ್ಯಾಲ್ಯೂನ ಹಾಕೊಳ್ತಾ ಹೋದ್ರೆ ತುಂಬಾ ದೊಡ್ಡ ನಂಬರ್ ಬಂದ್ಬಿಡುತ್ತೆ, ಯಾಕಂದ್ರೆ ಎಲ್ಲಾ ಕಡೆ 1 ಇದೆ. ಎಲ್ಲಾ ಪ್ಲೇಸ್ ವ್ಯಾಲ್ಯೂ ನೀವು ಆಡ್ ಮಾಡ್ತಾ ಹೋದ್ರೆ ತುಂಬಾ ದೊಡ್ಡ ನಂಬರ್ ಬರುತ್ತೆ. ಬಟ್ ಆ ರೀತಿ ನೀವು ಅದನ್ನ ಬರೆದ್ರೆ ರಾಂಗ್ ಆಗುತ್ತೆ. ಹಾಗಿದ್ರೆ ಇದರ ವ್ಯಾಲ್ಯೂ ಎಷ್ಟು? ಒನ್ಸ್ ಕಾಂಪ್ಲಿಮೆಂಟ್ ನ ನಾವು ಮಾಡಿದ್ಮೇಲೆ ಬಂದಂತ ರಿಸಲ್ಟ್ ನ ಡೆಸಿಮಲ್ ವ್ಯಾಲ್ಯೂ ಎಷ್ಟು? ಎಷ್ಟು ಅಂದ್ರೆ ಆನ್ಸರ್ -11. ಸೊ ಇದು -11. ಹೇಗಿದು -11 ಆಯ್ತು ಅದು ಈಗ ನಾವು ತಿಳ್ಕೋಬೇಕು. ಇಲ್ಲಿ ನೋಡಿ, ಯಾವುದೇ ಒಂದು ಬೈನರಿ ಸೀಕ್ವೆನ್ಸ್ ನ ಫಸ್ಟ್ ಡಿಜಿಟ್, ಇದು ಈ ಬೈನರಿ ಸೀಕ್ವೆನ್ಸ್ ನ ಫಸ್ಟ್ ಡಿಜಿಟ್ ಅಲ್ವಾ? ಹೌದು.
ನೀವೇನಾದ್ರು 2 bytes ತಗೊಂಡ್ರೆ ಇಷ್ಟು ಮಾತ್ರ ಕನ್ಸಿಡರ್ ಮಾಡಿ, ಆಗ ಫಸ್ಟ್ ಡಿಜಿಟ್ ಯಾವ್ದಾಗುತ್ತೆ ಇದಾಗುತ್ತೆ. ರೈಟ್? ಸೊ ಫಸ್ಟ್ ಡಿಜಿಟ್ ನ ನಾವು ಯಾವಾಗ್ಲೂ MSB ಅಂತ ಕರಿತೀವಿ. ಫಸ್ಟ್ ಡಿಜಿಟ್ ನ ಯಾವುದೇ ಒಂದು ಬೈನರಿ ನಂಬರ್ ನಲ್ಲಿ ಫಸ್ಟ್ ಡಿಜಿಟ್ ನ ನಾವು MSB ಅಂತ ಕರಿತೀವಿ. MSB ಅಂದ್ರೆ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್, ಅರ್ಥ ಆಯ್ತಾ? ಈ ಲಾಸ್ಟ್ ಬಿಟ್ ನ LSB ಅಂತೀವಿ, ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. MSB ಏನಾದ್ರೂ 1 ಇದ್ರೆ ಸೊ ಅದು ನೆಗೆಟಿವ್ ನಂಬರ್. ಅರ್ಥ ಆಯ್ತಲ್ಲ? ಏನಾದ್ರೂ ಫಸ್ಟ್ ಬಿಟ್ ಏನಾದ್ರೂ 1 ಇದ್ರೆ ಇದು ನೆಗೆಟಿವ್ ನಂಬರ್. 0 ಇದ್ರೆ ಆ ಒಂದು ಬೈನರಿ ಪಾಸಿಟಿವ್ ನಂಬರ್. ಸೊ ಇಲ್ಲಿ ನೋಡಿ, ಈ ಸೀಕ್ವೆನ್ಸ್ ಅಲ್ಲಿ ಇದು 0 ಇಂದ ಸ್ಟಾರ್ಟ್ ಆಗಿದೆ, ಆದ್ರಿಂದ ಇದು ಪಾಸಿಟಿವ್ ನಂಬರ್. ಈ ಸೀಕ್ವೆನ್ಸ್ ಅಲ್ಲಿ ಫಸ್ಟ್ 1 ಇದೆ, ಆದ್ರಿಂದ ಇದು ನೆಗೆಟಿವ್ ನಂಬರ್. ಗೊತ್ತಾಯ್ತಲ್ಲ, ಇದು ನೆಗೆಟಿವ್ ನಂಬರ್ ಅನ್ನೋದು ಈಗ ಗೊತ್ತಾಯ್ತು. ಯಾವಾಗ್ಲೂ ಅಷ್ಟೇ ನೆನ್ಪಿಟ್ಕೊಳ್ಳಿ, ಒಂದು ಬೈನರಿ ಸೀಕ್ವೆನ್ಸ್ ನ ಫಸ್ಟ್ ಡಿಜಿಟ್ 1 ಇದ್ರೆ ನೆಗೆಟಿವ್ ನಂಬರ್, 0 ಇದ್ರೆ ಪಾಸಿಟಿವ್ ನಂಬರ್. ಸೊ ಇದು ನೆಗೆಟಿವ್ ಆಗೋಯ್ತು. ಸೊ ನೆಗೆಟಿವ್ ಏನೋ ಆಯ್ತು, ಹಾಗಿದ್ರೆ 11 ಹೇಗಾಯ್ತು ಇದು? ಸೊ ಇದು ನೆಗೆಟಿವ್ 11 ನ ನಾವೀಗ ತಿಳ್ಕೋಬೇಕು ಅಂದ್ರೆ ನೀವು ಮತ್ತೊಂದು ವಿಷಯ ತಿಳ್ಕೋಬೇಕು, ಅದೇನಂತ ನಾನೀಗ ಹೇಳ್ತೀನಿ. ನೆನ್ಪಿಟ್ಕೊಳ್ಳಿ, ಆಲ್ ನೆಗೆಟಿವ್ ನಂಬರ್ಸ್ ಆರ್ ಸ್ಟೋರ್ಡ್ ಯೂಸಿಂಗ್ ಟೂಸ್ ಕಾಂಪ್ಲಿಮೆಂಟ್. ನೀವು ಟೂಸ್ ಕಾಂಪ್ಲಿಮೆಂಟ್ ಕಲ್ತಿರ್ಲೇಬೇಕು, ಆಗ ಮಾತ್ರ ಇದು ನಿಮ್ಗೆ ಅರ್ಥ ಆಗುತ್ತೆ. ಸೊ ನಿಮ್ಗೆ ಟೂಸ್ ಕಾಂಪ್ಲಿಮೆಂಟ್ ಅಂದ್ರೆ ಏನು ಗೊತ್ತಿಲ್ಲ ಅಂದ್ರೆ ಗೂಗಲ್ ಮಾಡಿ ಅಥವಾ ಸಿ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ ತಗೊಳ್ಳಿ, ಓಕೆ, ಬೈನರಿ ನಂಬರ್ ಸಿಸ್ಟಮ್ ನ ಟೆಕ್ಸ್ಟ್ ಬುಕ್ ತಗೊಂಡು ನೀವು ಟೂಸ್ ಕಾಂಪ್ಲಿಮೆಂಟ್ ಕಲಿರಿ, ಆಗ ನಿಮ್ಗೆ ನಾನೀಗ ಹೇಳೋದು ಅರ್ಥ ಆಗುತ್ತೆ. ಸೊ ಪ್ರತಿ ನೆಗೆಟಿವ್ ನಂಬರ್ ಟೂಸ್ ಕಾಂಪ್ಲಿಮೆಂಟ್ ರೂಪದಲ್ಲಿ ಸ್ಟೋರ್ ಆಗುತ್ತೆ. ರೈಟ್? ಫಾರ್ ಎಕ್ಸಾಂಪಲ್, ಒಂದು ನಂಬರ್ ನ ತಗೊಳ್ಳೋಣ. ಎಕ್ಸ್ ಅನ್ನೋದು ಒಂದು ಡೆಸಿಮಲ್ ನಂಬರ್, ಯಾವುದು 10, 20, 30 ಏನಾದ್ರೂ ಒಂದು ಅಸ್ಯೂಮ್ ಮಾಡ್ಕೊಳ್ಳಿ. ಇದರ ಬೈನರಿ ಸೀಕ್ವೆನ್ಸ್ B1. ರೈಟ್? ಎಕ್ಸ್ ನ ಬೈನರಿ ಸೀಕ್ವೆನ್ಸ್ B1 ಅಂತ ತಿಳ್ಕೊಳ್ಳೋಣ. ಈಗ ಎಕ್ಸ್ ನ ನೆಗೆಟಿವ್ ಮಾಡಿದ್ರೆ ಏನಾಗುತ್ತೆ? -X. ಸೇ ಫಾರ್ ಎಕ್ಸಾಂಪಲ್ ಇದು 10 ಅಂತ ತಿಳ್ಕೊಳ್ಳೋಣ. ಹಾಗಿದ್ರೆ ಇದೇನಾಯ್ತು? -10. ರೈಟ್? ಏನೋ ಒಂದು ನೀವು ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಎಕ್ಸ್ B1 ಆದ್ರೆ ಇದು ಬೈನರಿ, ಎಕ್ಸ್ ನ ಬೈನರಿ B2, -X ನ ಬೈನರಿ. ಸೊ ಈ ಒಂದು ನಂಬರ್ ನೆಗೆಟಿವ್ ನಲ್ಲಿ ಸ್ಟೋರ್ ಆಗಿದೆ ಅಂದ್ರೆ ಅರ್ಥ ಇದರ ಟೂಸ್ ಕಾಂಪ್ಲಿಮೆಂಟ್ ಇದು ಅಂತ, ಹೌದಲ್ವಾ? ಸೊ B1 ನ ಟೂಸ್ ಕಾಂಪ್ಲಿಮೆಂಟ್ ತೆಗೆದಾಗ ನಮಗೆ ನೆಗೆಟಿವ್ ನಂಬರ್ ಸಿಗುತ್ತೆ. ಅದೇ ರೀತಿ ನೆಗೆಟಿವ್ ನಂಬರ್ ನ ಟೂಸ್ ಕಾಂಪ್ಲಿಮೆಂಟ್ ಮಾಡಿದ್ರೆ ನಮ್ಗೆ ಮತ್ತೆ ಪಾಸಿಟಿವ್ ನಂಬರ್ ಸಿಗುತ್ತೆ. ಇದನ್ನ ನೀವು ನೆನ್ಪಿಟ್ಕೊಂಡಿರ್ಬೇಕು. ಸೊ ಈ ಒಂದು ಎಕ್ಸಾಂಪಲ್ ನಲ್ಲಿ ಇದು ನೆಗೆಟಿವ್ ನಂಬರ್ ಅನ್ನೋದು ನಮ್ಗೆ ಗೊತ್ತಾಗೋಯ್ತು. ಅಂದ್ರೆ ಇದು -X ಅನ್ನೋದು ನಮಗೆ ಗೊತ್ತಾಗೋಯ್ತು. ನಾನು ಹೇಳಿದೆ ಅಲ್ವಾ, ಫಸ್ಟ್ ಡಿಜಿಟ್ 1 ಇದ್ರೆ ಅದು ನೆಗೆಟಿವ್ ನಂಬರ್ ಅಂತ. ಸೊ ಇದು -X ಅಂತ ಗೊತ್ತಾಗೋಯ್ತು. ಇದು ಹೇಗೆ ಸ್ಟೋರ್ ಆಗುತ್ತೆ? ಟೂಸ್ ಕಾಂಪ್ಲಿಮೆಂಟ್ ರೂಪದಲ್ಲಿ ಸ್ಟೋರ್ ಆಗುತ್ತೆ. ಸೊ ಈಗ ನಾವು ಇದರ ಟೂಸ್ ಕಾಂಪ್ಲಿಮೆಂಟ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು ಯಾವ ನಂಬರ್ ಅನ್ನೋದು ಗೊತ್ತಾಗೋಗುತ್ತೆ. ಯಾಕೆಂದ್ರೆ ಇದರ ಟೂಸ್ ಕಾಂಪ್ಲಿಮೆಂಟ್ ತೆಗೆದ್ರೆ ಇದರ ಪಾಸಿಟಿವ್ ನಂಬರ್ ಸಿಕ್ಬಿಡುತ್ತೆ ಅಲ್ವಾ? ಎಸ್. ಸೊ ಟೂಸ್ ಕಾಂಪ್ಲಿಮೆಂಟ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ, ಫಸ್ಟ್ ಕೊಟ್ಟಿರೋ ಒಂದು ಸೀಕ್ವೆನ್ಸ್ ನ ಒನ್ಸ್ ಕಾಂಪ್ಲಿಮೆಂಟ್ ಮಾಡ್ಕೋಬೇಕು, ಅದಕ್ಕೆ 1 ಆಡ್ ಮಾಡಬೇಕು, ಆಗ ಸಿಗುವಂತ ಸೀಕ್ವೆನ್ಸ್ ಟೂಸ್ ಕಾಂಪ್ಲಿಮೆಂಟ್. ರೈಟ್? ಸೊ ಫಸ್ಟ್ ಇದರ ಒನ್ಸ್ ಕಾಂಪ್ಲಿಮೆಂಟ್ ಮಾಡ್ಬಿಡೋಣ. ಇದರ ಒನ್ಸ್ ಕಾಂಪ್ಲಿಮೆಂಟ್ ಏನು? ಬಿಟ್ಸ್ ನ ಫ್ಲಿಪ್ ಮಾಡೋದಷ್ಟೇ. 0 ಇದ್ರೆ 1 ಮಾಡೋದು, 1 ಇದ್ರೆ 0 ಮಾಡೋದು. ರೈಟ್? ಸೊ ಸಿಕ್ತಲ್ಲ, ಇದು ಒನ್ಸ್ ಕಾಂಪ್ಲಿಮೆಂಟ್. ಓಕೆ, ಇದಕ್ಕೆ 1 ಆಡ್ ಮಾಡಿದ್ರೆ ಸಿಗೋವಂತಹ ಸೀಕ್ವೆನ್ಸ್ ನ ನಾವು ಟೂಸ್ ಕಾಂಪ್ಲಿಮೆಂಟ್ ಅಂತೀವಿ. ನೋಡಿ, ಇದಕ್ಕೆ ನಾನು 1 ಆಡ್ ಮಾಡಿದೆ, ಈಗ ಏನ್ ಬಂತಲ್ಲ, ಇದೇ ಟೂಸ್ ಕಾಂಪ್ಲಿಮೆಂಟ್ ಆಫ್ ದಿಸ್ ನಂಬರ್. ಈ ರೀತಿ ಟೂಸ್ ಕಾಂಪ್ಲಿಮೆಂಟ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಸ್ಟ್ ಕೊಟ್ಟಿರುವಂತ ಸೀಕ್ವೆನ್ಸ್ ನ ಒನ್ಸ್ ಕಾಂಪ್ಲಿಮೆಂಟ್ ಮಾಡ್ಕೊಳ್ಳಿ, ಅದಕ್ಕೆ 1 ಆಡ್ ಮಾಡಿ. ರೈಟ್? ಇದರ ಪ್ಲೇಸ್ ವ್ಯಾಲ್ಯೂ ಏನು? 8. ಇದರ ಪ್ಲೇಸ್ ವ್ಯಾಲ್ಯೂ ಏನು? 2. ಇದರ ಪ್ಲೇಸ್ ವ್ಯಾಲ್ಯೂ ಏನು? 1. 8+2 10, 10+1 11. ಸೊ 11 ಸಿಕ್ತು, ಆದ್ರಿಂದ ಇದರ ವ್ಯಾಲ್ಯೂ 11 ಆಯ್ತು. ನೆಗೆಟಿವ್ ಯಾಕೆ ಹಾಕಿದೀನಿ? ಯಾಕೆಂದ್ರೆ ಇದ್ರ ಫಸ್ಟ್ ಬಿಟ್ 1 ಇದೆ, ಆದ್ರಿಂದ ಇದು ನೆಗೆಟಿವ್ ನಂಬರ್, ಆದ್ರಿಂದ ಇಲ್ಲಿ ಮೈನಸ್ ಹಾಕಿದೀನಿ, -11. ಹೇಗೆ -11 ಬಂತು ಅಂತ ಗೊತ್ತಾಯ್ತಲ್ಲ? ಕನ್ಫ್ಯೂಸ್ ಆಗ್ತಿದ್ರೆ ಈ ವಿಡಿಯೋನ ಇನ್ನೊಂದ್ಸರಿ ರಿವೈಂಡ್ ಮಾಡಿ ನಿಧಾನಕ್ಕೆ ನೋಡ್ಕೊಳ್ಳಿ, ಅರ್ಥ ಆಗುತ್ತೆ. ನೀವೇ ಬೇರೆ ಬೇರೆ ನಂಬರ್ ನ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ರೈಟ್? ಈಗ ಪ್ರಾಕ್ಟಿಕಲ್ ಮಾಡಿ ನೋಡೋಣ. ಸೊ ಇಲ್ಲಿ ನೋಡಿ, ನಾನು ರೆಡಿಯಾಗಿ ಇಟ್ಕೊಂಡಿದ್ದೀನಿ ಒಂದು ಪ್ರೋಗ್ರಾಮ್ ನ, ಎ ಅನ್ನೋ ವೇರಿಯಬಲ್ ನ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ನಾನು ಏನಲ್ಲಿ ಏನ್ ಸ್ಟೋರ್ ಮಾಡ್ತಾ ಇದ್ದೀನಿ ಅಂದ್ರೆ, ನಾಟ್ ಆಫ್ 10, ಬಿಟ್ ವೈಸ್ ನಾಟ್ ಆಫ್ 10. ರೈಟ್? 10 ನ ನಾನು ಬಿಟ್ ವೈಸ್ ನಾಟ್ ಮಾಡಿ ಏನಲ್ಲಿ ಸ್ಟೋರ್ ಮಾಡ್ತೀನಿ, ಅಂಡ್ ಅದನ್ನ ನಾನೀಗ ಪ್ರಿಂಟ್ ಮಾಡ್ತೀನಿ. ರನ್ ಮಾಡ್ಲಾ ಈ ಪ್ರೋಗ್ರಾಮ್? ಎಸ್. ಹಾ, ಬಂತು ನೋಡಿ, ಏನ್ ರಿಸಲ್ಟ್ ಬಂತು? ಆಫ್ಟರ್ ಬಿಟ್ ವೈಸ್ ನಾಟ್ a = -11.
ಗೊತ್ತಾಯ್ತಲ್ಲ, ಈಗ ನಾನು ಏನ್ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ತೋರಿಸ್ದೆ ಅದೇ ಆನ್ಸರ್ ಬಂದಿದೆ. ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೊಳ್ತೀನಿ. ಏನೇ ಡೌಟ್ಸ್ ಬಂದ್ರು ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ಇನ್ನೊಂದ್ಸರಿ ರಿವೈಂಡ್ ಮಾಡಿ ನೋಡ್ಕೊಳ್ಳಿ, ನಿಮ್ಗಾಗ ಚೆನ್ನಾಗಿ ಅರ್ಥ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನು ಸಬ್ಸ್ಕ್ರೈಬ್ ಆಗಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದು ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ, ಬೇರೆಯವರು ಸಿ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಕಲೀಲಿ ಅಂತ ನಿಮ್ಗೆ ಅನ್ಸಿದ್ರೆ ಈ ವಿಡಿಯೋನ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.